ನೋಡಿ ನಾನು ಹೇಳಿದೆಲ್ಲ, ಆಹಾರದಲ್ಲಿ ಸಾತ್ವಿಕತೆ ಇರಬೇಕು, ಆಚಾರದಲ್ಲಿ ಸ್ವಚ್ಛತೆ ಇರಬೇಕು, ಸಾಧನ ಮಾರ್ಗದಲ್ಲಿ ದೃಢತೆ ಇರಬೇಕು, ಮಾತಿನಲ್ಲಿ ಮಧುರತೆ ಇರಬೇಕು, ಮುಖದಲ್ಲಿ ಪ್ರಸನ್ನತೆ ಇರಬೇಕು, ಕಾರ್ಯದಲ್ಲಿ ಸಫಲತೆ ಇರಬೇಕು, ಸ್ನೇಹದಲ್ಲಿ ನಿಸ್ವಾರ್ಥತೆ ಇರಬೇಕು ಮತ್ತು ಸೇವೆಯಲ್ಲಿ ನಮ್ರತೆ ಇರಬೇಕು. ಈ ಗುಣಗಳೆಲ್ಲ ಬರಬೇಕು, ನಮಗೆ ಯೋಗ ನಿತ್ಯಾಭ್ಯಾಸವಾಗಬೇಕು. ನೀವೇನಂತೀರಿ? ಹರಿಹೋಮ್ ಅಂದ್ರೆ ಏನ್ ಮೇಲೆ ಹರಿಹೋಮೆ ಆಗ್ಬಿಡದಾ? ಹೌದಲ್ವಾ? ಎಸ್. ನಾವು ಮನುಷ್ಯರಾಗಿ ಹುಟ್ಟುವುದಕ್ಕಿಂತಲೂ ಒಳ್ಳೆಯ ಮನುಷ್ಯರಾಗಿ ಬಾಳುವುದು ಉತ್ತಮ ಬಾಳುವೆಯ ಲಕ್ಷಣ. ಮೈಗ್ರೇನ್ ಹೆಡ್ಡೇಕ್ ಹೋಗುತ್ತೆ, ಮತ್ತೆ ಮನುಷ್ಯನ ಮುಖಕ್ಕೆ ಕಾಂತಿ ಬರುತ್ತೆ ನಂತರ. ಇಲ್ವ ಕಾಂತಿ? ಮತ್ತೆ ಯಾರು ಏನು ಹೊಂದಿಲ್ಲ? ಹೊಟ್ಟೆ ಗಿಚ್ಚಿನ ಪ್ರಾಣಿಗಳು ನೀವು. ವಂದನಾರ್ಪಣೆ. ಶ್ರೀಯುತ ಜಿ ನಾರಾಯಣಪ್ಪ ಅಣ್ಣನವರು, ಹಿರಿಯ ಉಪಾಧ್ಯಕ್ಷರು, ಎಸ್ಪಿ ವೈ. ಈ ದಿನ 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಸನ್ಮಾನ್ಯ ದಿವಂಗತ ರಾಧಾ ವಲ್ಲಭ ಅವರು ಹಾಗೂ ಅವರ ಸಹೋದರರಾದಂಥ ಡಾಕ್ಟರ್ ಹಿರಣ್ಯಗೌಡರ ಹೆಸರಲ್ಲಿ ಅವರ ಜ್ಞಾಪಕಾರ್ಥಕವಾಗಿ ಈ ದಿವಸ 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಹಳ ವಿಜೃಂಭಣೆಯಿಂದ ಅಣ್ಣಂದರು ಮತ್ತು ಅಕ್ಕಂದರ ಸಹಕಾರದೊಂದಿಗೆ, ಎಲ್ಲ ಗಣ್ಯರ ಸಹಕಾರದೊಂದಿಗೆ ಇವತ್ತು ಬಹಳ ಸಂತೋಷವಾದ ದಿನ ಅಂತ ನನ್ನ ಮನಸ್ಸಿಗೆ ಭಾವಿಸ್ತೀನಿ. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ದಿನಾಚರಣೆ ಮೊನ್ನೆ ಕೋಲಾರಲ್ಲಿ ನಮ್ಮ ಎಂ ಪಿ ಸಾಹೇಬರು ಬಹಳ ವಿಜೃಂಭಣೆಯಿಂದ ಬಹಳ ಅವರು ಶ್ರದ್ಧಾ ಭಕ್ತಿಯಿಂದ ಮಾಡಿಸಿದ್ದಾರೆ. ಅವ್ರಿಗೂ ಸಹ ಈ ಮೂಲಕ ನಮ್ಮ ಮುಳಬಾಗಿಲು ಸಮಿತಿ ಮೂಲಕ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದೊಡ್ಡಭದ್ರೇಗೌಡರು, ಡಾಕ್ಟರ್ ದೊಡ್ಡಭದ್ರೇಗೌಡರು, ನಮ್ಮ ಯೋಗ ಗುರುಗಳಾದಂಥ ಸುಬ್ರಾಯಪ್ಪಣ್ಣವರು ಎಲ್ಲ ಬಹಳ ಸಹಕಾರದಿಂದ ಎಲ್ಲ ಒಟ್ಟಿಗೆ ಸೇರಿ ನಮ್ಮ ಬಂಧುಗಳೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ರಿಗೂ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯೋಗ ದಿನಾಚರಣೆಯನ್ನು ಪ್ರತಿ ವರ್ಷ 1915 ಹಿರಣ್ಯಗೌಡರು ಪ್ರಾರಂಭ ಮಾಡಿದ್ರು, ಅದನ್ನು ಮುಂದುವರಿಸ್ಕೊಂಡು ಬಂದಿದ್ರು ಅವರು. ಈಗ 2 ವರ್ಷ ಕೊರೋನಾ ಇತ್ತು, ಕೊರೋನಾದಿಂದ ಮಾಡಲಾಗಲಿಲ್ಲ. ಈಗ 8ನೇದಿಂದ ನಾವು ಶುರು ಮಾಡಿದ್ದೀವಿ. ಅವರ ಹೆಸರಲ್ಲಿ, ರಾಧಾ ವಲ್ಲಭ ಮತ್ತು ನಮ್ಮ ಹಿರಣ್ಯಗೌಡರ ಹೆಸರಲ್ಲಿ ಈ 8ನೇ ಯೋಗ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತಂತೂ ಭಾಳ ಸಂತೋಷ ಆಯಿತು. ವೇದಿಕೆ ಕೂಡ ಭಾಳ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಹಾಗೂ 300 ಜನ ಬಂದಿದ್ದಾರೆ. ಇವತ್ತು ಭಾಳ ಸಂತೋಷವಾಗಿ ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಸಂಸ್ಕಾರ ಸಂಘಟನೆ ಸೇವೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ರಿಜಿಸ್ಟರ್ ಕರ್ನಾಟಕ. ಈ 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಎಲ್ಲ ಭಾಗವಹಿಸಿರ್ತಕ್ಕಂಥ ನನ್ನ ಆತ್ಮೀಯ ಎಲ್ಲ ಯೋಗ ಬಂಧುಗಳು, ಅಕ್ಕಂದರಿಗೂ ಅಣ್ಣಂದಿರು ಕೂಡ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಸತತವಾಗಿ ಪ್ರತಿ ವರ್ಷನೂ ಕೂಡ ನಡೆಸ್ಕೊಂಡು ಹೋಗೋಣ. ಇನ್ನಷ್ಟು ಯೋಗ ಬಂಧುಗಳು ಹೊಸ ಶಿಕ್ಷಕರಾಗಿ ಇನ್ನಷ್ಟು ನಿಸ್ವಾರ್ಥ ಸೇವೆಯಿಂದ ಎಲ್ಲ ನಮ್ಮ ಮುಳಬಾಗಿಲಿನ ನಾಗರಿಕರಿಗೆ ಯೋಗವನ್ನು ಕಲಿಸುವುದರ ಮೂಲಕ ನಮ್ಮ ಒಂದು ಯೋಗ ಪರಿವಾರದ ಯೋಗ ಏನು ವಸುದೈವ ಕುಟುಂಬ ಅಂತೇನು ಹೇಳ್ತೀವಿ ಅದನ್ನು ಸಹಕಾರಗೊಳಿಸೋಣ. ಈ ಒಂದು ನಿಟ್ಟಿನಲ್ಲಿ ಸಂಸ್ಕಾರ ಸಂಘಟನೆ ಸೇವೆ ಈ 3 ಉದ್ದೇಶಗಳನ್ನು ಇಟ್ಟುಕೊಂಡು ಇನ್ನಷ್ಟು ನಮ್ಮ ಸಮಿತಿಯನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಹರಿಓಂ. ಓಕೆ, ಇವತ್ತು
ಎಂಟನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಮ್ಮ ಮುಳುಬಾಗಿಲು ಶಾಖೆಯಲ್ಲಿ ಏರ್ಪಡಿಸಲಾಗಿರುತ್ತೆ. ಇಲ್ಲಿಗೆ ನೂರಾರು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ವಿಯಾಗಿಗೊಳಿಸಿದ್ದಾರೆ. ಇದರ ಹಿಂದೆ ಸಹಕಾರ ನೀಡಿರುವಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಯೋಗವನ್ನು ನಮ್ಮ ಜೀವನದಲ್ಲಿ ನಿತ್ಯಾಭ್ಯಾಸವಾಗಿ ಅಳವಡಿಸಿಕೊಂಡು ಮತ್ತು ನಮ್ಮ ಜೀವನವನ್ನು ಸರಳ ಸುಂದರ ಸಾರ್ಥಕಗೊಳಿಸುವ ಕಡೆ ನಾವು ಹೆಚ್ಚು ಮುತುವರ್ಜಿ ವಹಿಸೋಣ. ಯೋಗವನ್ನು ಅಭ್ಯಾಸ ಮಾಡೋಣ. ಎಲ್ಲರೂ ಆರೋಗ್ಯವಾಗಿ ಇದ್ದು ದೇಶವನ್ನು ದೇಶದ ಸುಭದ್ರತೆಗೆ ನಾವೆಲ್ಲರೂ ನಮ್ಮ ಅಳಿಲು ಸೇವೆಯನ್ನು ಸಲ್ಲಿಸೋಣ. ನಮಸ್ಕಾರ. ಎಲ್ಲ ನಮಸ್ಕಾರ. ನಾನು ಸುಮಾರು 30 ವರ್ಷದಿಂದ ಮಾಡಿದ್ದೀನಿ ಯೋಗ. ಆದರೆ ಇವಾಗ ಸದ್ಯಕ್ಕೆ ನನಗೆ ಅನಾರೋಗ್ಯದಿಂದ ಮಾಡೋಕ್ಕಾಗ್ತಾಯಿಲ್ಲ. ಆದರೆ ನಮ್ಮ ಭಾವ ಹೆಸರಲ್ಲಿ, ನಮ್ಮ ಯಜಮಾನರ ಹೆಸರಲ್ಲಿ ಇದು ಈ ಕಾರ್ಯಕ್ರಮ ಮಾಡ್ತಾಯಿದ್ರೆ ಭಾರಿ ಖುಷಿ ಆಗ್ತಾಯಿದೆ, ಭಾರಿ ದುಃಖ ಆಗ್ತಾಯಿದೆ ನನಗೆ. ಈ ಕಾರ್ಯಕ್ರಮ ಮಾಡಿರೋ ಅಣ್ಣಂದ್ರಿಗೂ, ನಮ್ಮ ಅಧ್ಯಕ್ಷರಿಗೆ, ದೊಡ್ಡ ಭದ್ರೇಗೌಡರಿಗೆ, ಭಾರಿ ವಿಜಯ್ ಕುಮಾರ್ ಡಾಕ್ಟರ್ ಅವ್ರಿಗೆ, ಎಲ್ಲರಿಗೂ ನಾನು ವಂದನೆಗಳು. ವರ್ಷ ವರ್ಷ ಇದೆ ಮಾಡಬೇಕು ಅಂತ ನನಗೂ ಕೂಡ ಮನಸ್ಸಲ್ಲಿ ಆಸೆ ಇದೆ, ನೆರವೇರಿಸ್ತೀವಿ. ಅಷ್ಟೇ ನನ್ನ ಹೇಳೋಕ್ಕಾಗೋದು. ಎಂಟನೇ ಸೇವೆ ಪತಂಜಲಿ ಯೋಗಶಕ್ತಿ ರಿಜಿಸ್ಟರ್ ಕರ್ನಾಟಕ ತುಮಕೂರು ವತಿಯಿಂದ ಸುಪರ್ಣಿಕಾ ವಲಯದಲ್ಲಿ ಆಚರಿಸ್ತಾ ಇರುವಂಥ ಈ ದಿನದ ಎಂಟನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮುಳುಬಾಗಿಲ ತಾಲೂಕಿನಲ್ಲಿ ಅತ್ಯಂತ ವಿಜೃಂಭಣೆಯಾಗಿ ಆಚರಿಸಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ನಮ್ಮ ಸಮಿತಿ ಪರವಾಗಿ ಅನಂತ ಅವರು ತುಂಬುರುದೈದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಪತಂಜಲಿ ಮಹರ್ಷಿಗಳು ಈ ಒಂದು ಅಷ್ಟಾಂಗ ಯೋಗವನ್ನು ಜಗತ್ತಿಗೆ ಸಾರಿ ಎಷ್ಟೋ ಜನರ ಜೀವನದಲ್ಲಿ ಅದ್ಭುತವಾದಂತಹ ಒಂದು ಮಹತ್ತರವಾದಂತಹ ಬದಲಾವಣೆಗಳನ್ನು ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ತಮ್ಮ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೆಲ್ಲವನ್ನು ನಾವೆಲ್ಲರೂ ನಮ್ಮ ನಿತ್ಯ ಜೀವನದಲ್ಲಿ ಅಷ್ಟಾಂಗ ಯೋಗವನ್ನು ಅಳವಡಿಸ್ಕೊಳ್ತಾ ನಮ್ಮ ಜೀವನ ಸುಖಮಯವಾಗಿಸ್ಕೊಳ್ಳೋಣ, ಆನಂದಮಯವಾಗಿಸ್ಕೊಳ್ಳೋಣ, ಪ್ರೀತಿಸೋಣ ಜೀವನವನ್ನು ಅಂತ ಹೇಳ್ತಾ ಸಮಾಜಕ್ಕೆ ಸೇವೆ ಮಾಡೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಅರಿವು ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ಅರಿವು. ಈ ದಿನ ಮುಳುಬಾಗಿಲಿನಲ್ಲಿ ಸೌಪರ್ಣಿಕವಲಯ ಮುಳುಬಾಗಿಲಿನ ಶಾಖೆಯಲ್ಲಿ ಆಚರಿಸುತ್ತಿರುವಂಥ ಒಂದು ಎಂಟನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ ಒಂದು ದಿನಾಚರಣೆಯಂದು ಕೆಲವೊಂದು ಅಕ್ಕಂದಿರು ಅಣ್ಣಂದಿರೆಲ್ಲ ಯೋಗ ದಿನಾಚರಣೆ ಆದ ಮೇಲೆ ಏನಕ್ಕೆ ಮಾಡೋದು ಅಂತ ಅಂದರು. ಆದರೆ ಹಿರಣ್ಯಗೌಡರನ್ನು 8 ವರ್ಷಗಳಿಂದ ಇಲ್ಲಿ ಈ ಒಂದು ದಿನಾಚರಣೆಯನ್ನು ನಡೆಸ್ಕೊಂಡ್ಬಂದರು. ಸ್ವಂತ ಒಂದು ಖರ್ಚಿನಿಂದ ಎಲ್ಲರಿಗೂ ಉಪಹಾರ ಮತ್ತು ಟಿ ಶರ್ಟ್ಗಳನ್ನು ಒದಗಿಸಿಕೊಡ್ತಾಯಿದ್ರು. ಇವತ್ತು ಬಂದಿರೋದಲ್ಲ, ಇಷ್ಟು 4 ಜನ ಆವಾಗ ಬಂದು ಯೋಗಕ್ಕೆ ಬರದೇ ಇರೋರೆಲ್ಲ ಟಿ ಶರ್ಟ್ಗಳು ತೊಗೊಂಡು ಉಪಹಾರ ತೊಗೊಂಡು ಗಿಡಗಳನ್ನೆಲ್ಲ ತೊಗೊಂಡೋಗ್ತಾಯಿದ್ರು. ಅಂಥ ಒಂದು ವಿಷಯ, ಆ ಒಂದು ವಿಷಯ ನನ್ನ ಮನದಾರದಲ್ಲಿ ಇತ್ತು. ಅದಕ್ಕೋಸ್ಕರ ನಾನು ತುಂಬ ಜನರಿಗೆ ಹೇಳಿದೆ, ಆ ಒಂದು ಋಣವನ್ನು ನಾವು ತೀರಿಸ್ಕೊಳ್ಳಲು ಈ ಒಂದು ದಿನಾಚರಣೆಯನ್ನು ನಾವು ಆಚರಣೆ ಮಾಡಬೇಕು, ಅವರ ಒಂದು ಗುಣವನ್ನು ಜನರಲ್ಲಿ ಬೆಳೆಸ್ಕೊಳ್ಳುವಂತೆ ಮಾಡಬೇಕು ಅಂತ ಹೇಳ್ತಾ ಈ ಒಂದು 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you.